ಹೋದ್ಸಲ ನೀವು ಬಂದಾಗ ಕಟೀಲ್ ಬಂದಿದ್ದೆ ನಾನು, ಅವಾಗಿನ್ನ ಡಿ ಕೆ ಡಿ ಮುಗ್ದಿರ್ಲಿಲ್ಲ. ಅದ್ರಲ್ಲಿ ಆಕ್ಚುಲಿ ವಿಕ್ಕಿಗೆ ತುಂಬಾ ಥ್ಯಾಂಕ್ ಯು ಹೇಳ್ಬೇಕು ನಿಜವಾಗ್ಲೂ. ಅವನು ನಾನು ಹೇಳಿದ್ದು ದಟ್ ಐದನೇ ದಿವಸ ಇವತ್ತು ಲಲಿತಾ ಪರಮೇಶ್ವರಿ ಅಂತ ಒಂದ್ ದಿವಸ ಮಾಡ್ತಾರೆ, ಪಂಚಮಿ ಲಲಿತಾ ಪಂಚಮಿ ಅಂತ ಒಂದ್ ದಿವಸ ಮಾಡ್ತಾರೆ. ಅಂಡ್ ಆ ದಿವಸ ಎಲ್ರಿಗೂ ದೇವ್ರ ಸೀರೆ ಹಂಚ್ತಾರೆ, ತುಂಬಾ ವಿಶೇಷ ದಿವಸ ಇದು ನವರಾತ್ರಿಯಲ್ಲಿ ಅಂತ ಹೇಳಿದ್ರು. ಪಾಪ ಅವರಿಂದ ಇವತ್ತು ನನಗೆ ಒಂದು ದರ್ಶನ ಆಯ್ತು ದೇವ್ರ, ಅವನು ತುಂಬಾ ಚೆನ್ನಾಗಿಟ್ಟಿರ್ಲಿ. ನನಗೆ ಆನ್ ದ ಹೋಲ್ ಕಟೀಲಿಗೆ ಬಂದಾಗೆಲ್ಲ ಒಂದು ನೆಮ್ಮದಿ ಇರುತ್ತೆ, ಅದಕ್ಕೆ ಬರೋದು. ಏನಾದರೂ ವಿಶೇಷವಾಗಿ ಬೇಡ್ಕೊಳ್ಳೋದಂತಲ್ಲ, ಅವಳ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇದ್ರೆ ನಾವೆಲ್ಲರೂ ಯಾವಾಗಲೂ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಆಗಲಿ ಅಷ್ಟೇ. ಸಿನಿಮಾ ಎ ಟು ಮ್ಯೂಸಿಕ್ ಅವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಮುಂದಿನ ವಾರ ಮುಂದಿನ ತಿಂಗಳು ಶುರು ಆಗ್ತಾ ಇದೆ ನವೆಂಬರಲ್ಲಿ. ಹಾಗೇನೆ ಪ್ರೇಮ್ದು ಕೆ ಡಿ ನಡೀತಾನೆ ಇದೆ, ದರ್ಶನ್ ಅವ್ರ ಜೊತೆ ಏಪ್ರಿಲ್ ಅಥವಾ ಮೇ ಅಲ್ಲಿ ಮುಂದಿನ ವರ್ಷ ಮುಹೂರ್ತ ಮಾಡ್ತೀವಿ. ದಟ್ ಇಸ್ ಆಲ್ಸೋ ಗೋಣ್ ಬಿ ವೆರಿ ಎಕ್ಸೈಟಿಂಗ್. ಸೊ ಎಲ್ಲ ಚಿತ್ರಗಳಿಗೂ ಅವಳ ಆಶೀರ್ವಾದ ಇಲ್ಲದೇನೆ ಸದಾ ಕಾಲ ಅದು ಸರಿ ಆಗದೇ ಇಲ್ಲ, ಅದು ಅವಳ ಆಶೀರ್ವಾದದಿಂದನೇ ಮುಂದುವರಿತೀವಿ. ಅದೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ.